आज आम्ही मोदीजींना डीसी मुखांतर आम्ही निवेदन देत आहे का म्हटल्यावर 2014 मध्ये त्यांनी सांगितलं होतं की प्रत्येक खात्यावरती 15 लाख रुपये येत आहे, जे काळं धन आहे आम्ही बाहेर काढतो म्हणून त्यांनी सांगितलेलं आहे. अद्याप ते बाहेर आलेलं नाही आहे, कुणाच्या खात्यावर 15 लाख जमा पण झालेले नाही आहेत. आणि तसंच त्यांनी म्हटलेलं आहे बेटी बचाव बेटी पढाव म्हणून. तर कितीतरी मुलं मुली असं निरुद्योग आहेत, त्यांना उद्योग मिळावेत, कोटी उद्योग आम्ही सृष्टी करतो म्हणून त्यांनी आश्वासन दिलेलं आहे. पण अद्याप एकही उद्योग लागत नाही झाला आहे, तर का लागत नाही झाला आहे? तर जे गरीब आहेत, पर्सेंटेज घेऊन पास झालेले आहेत, त्यांना पण नोकरी मिळावं. कारण का जे हायेस्ट आहेत त्यांनी कुठून ना कुठून प्रयत्न करून त्यांनी नोकरी लावतात, पण जे गरीब आहेत त्यांनी त्यांना पैसे तरी कुठून द्यावा आणि नोकरी तरी कुठून मिळवावी असं अनेक प्रश्न निर्माण झालेले आहेत. तसंच जे खाद्यपदार्थ आहेत ते दिवसेंदिवस हे रेट वाढतच चाललेत, तेव्हा ते रेट उतरावं. आणि जे शेतकरी आहेत ते आता पाऊस न झाल्या कारणाने सगळीकडे हे झालंय, शेतकरी नाराज झालेले आहेत, तेव्हा जे त्यांनी कर्ज काढलेलं आहे ते त्यांचं कर्ज माफ करावं, शेतकऱ्यांना न्याय मिळून द्यावा असं आम्ही आज कम्युनिस्ट पक्षाच्या वतीनं मागणी डीसी मुखांतर मोदीजींना निवेदन द्यायलोय. ಮುಖಾಂತರ ಮೋದಿಜಿಯವ್ರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. 2014ರಲ್ಲಿ ಅವರು ಹೇಳಿದರು ಒಂದು ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಜಮಾ ಮಾಡ್ತೇವೆ ಅಂಥೇಳಿ. ಒಂದು ಖಾತೆಯಲ್ಲಿ 15 ರೂಪಾಯಿನ 15 ಲಕ್ಷನ 15 ರೂಪಾಯಿ ಕೂಡ ಬಂದಿಲ್ಲ. ಮತ್ತೊಂದು ಉದ್ಯೋಗ ಸೃಷ್ಟಿ ಮಾಡ್ತೇವೆ, ಕೋಟಿಗಂತಲೇ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಅವ್ರು ಆಶ್ವಾಸನೆ ಕೊಟ್ಟಿರು. ಇವರು ಇಲೆಕ್ಷನ್ ಕುಂಡಿರ್ತಾರೆ ಅವಾಗ ಆಶ್ವಾಸನೆ ಕೊಟ್ಟು ಆರಿಸಿ ಬರ್ತಾರೆ. ಇವಾಗ 200 ರೂಪಾಯಿ ಗ್ಯಾಸ್ ಕಡಿಮೆ ಮಾಡಿದಾರೆ, ಅದು ಕಡಿಮೆ ಮಾಡ್ತಾರೆ ಅಲ್ಲ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಗ್ಯಾಸ್ ತೊಗೊಂಡಿದ್ದು 100 ರೂಪಾಯಿ 200 ರೂಪಾಯಿಕ್ಕೆ, ಈಗ ಬೆಲೆ ಏರಿಕೆ ಮಾಡಿ ಇಷ್ಟು ತಂದಿಟ್ಟಿದ್ದಾರೆ ಅವರು. ಅದು ಬೆಲೆ ಏರಿಕೆ ಕಡಿಮೆ ಮಾಡಬೇಕು. ಮತ್ತು ದಿನನಿತ್ಯದ ಏನು ಉಪಯೋಗಿ ವಸ್ತು ಇದಾವಲ್ಲ ಅದು ಬಡವ್ರು ತೊಗೊಂಡು ತಿನ್ನಬೇಕಂದ್ರೆ ಅವ್ರಿಗೆ ಆಗ್ತಾಯಿಲ್ಲ, ಬೆಲೆ ಏರಿಕೆ ಕಡಿಮೆ ಮಾಡಬೇಕು. ಅದೇ ಥರ ಏನು ಇವ್ರು ರೈತರು ಏನದಾರಲ್ಲ ಅವ್ರೇನು ಸಾಲ ಮಾಡಿದಾರೋ ಅವ್ರ ಸಾಲ ಮನ್ನಾ ಮಾಡಬೇಕು. ಯಾಕಂದರೆ ಮಳೆ ಆಗಲಿಲ್ಲ, ಅವ್ರ ರೈತರಿಗೆ ಬೆಳೆ ಅಂತೂ ಏನೂ ಬಂದೇ ಇಲ್ಲ, ಅವ್ರ ಸಾಲ ಮನ್ನಾ ಮಾಡಬೇಕು. ಇದೇ ಥರ ಯಾವ ಹುಡುಗರು ಕಲ್ತಾವೋ ಅವ್ರಿಗೆ ನೌಕರಿಯನ್ನು ಕೊಡಬೇಕು, ಏನು ಬೆಲೆ ಏರಿಕೆ ಮಾಡ್ತಾ ಇದ್ದಾರೋ ಅವ್ರ ನಿಯಂತ್ರಣ ಇಡಬೇಕಂಥೇಳಿ ನಾವು ಹೇಳ್ತಾ ಇದ್ದೀವಿ. ಅದೇ ಥರ ಪ್ರತಿಯೊಬ್ಬರಿಗೂ 5 ಕೆಜಿ ಅಕ್ಕಿ ಅವರು ಕೊಡಬೇಕು, ಈಗ ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದರಲ್ಲಿ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಮತ್ತೆ ಎಕ್ಸ್ಟ್ರಾ 5 ಕೆಜಿ ಅಕ್ಕಿಯನ್ನು ಕೊಡಬೇಕಂಥೇಳಿ ನಾವು ಇವತ್ತು ಕಮ್ಯುನಿಸ್ಟ್ ಪಕ್ಷ ವತಿಯಿಂದ ಮಾಗಣಿ ಮಾಡ್ತಾ ಇದ್ದೀವಿ. ಮಂದಾನೆ ಹೋಗಿ ಕಮ್ಯುನಿಸ್ಟ್ ಸಿಪಿಐ ಸಿಪಿಐಎಂ ಇದು